नमस्कार माय मूवी बजार ना सिनी रिव्यू गे निम्मेल्लरिगू स्वागत। इवत्तिन चित्र पुक्सट्टे लाइफ पुरसोत्ते इल्ला। ई चित्रदल्लि दिवंगत नट राष्ट्र प्रशस्ति विजेता संचारी विजय अवरु अभिनयिसिदारे। अवरिगे जोडियागि मातंगी प्रसन्न अवरु अभिनयिसिदारे। इन्नु ई चित्रदल्लि प्रमुख पात्रगळल्लि अच्युत कुमार हागे रंगायण रघु अवरु काणिसिकोंडिद्दारे। ई चित्रद निर्देशनवन्न अरविंद कोप्निकवर अवरु माडिद्दारे। हागे इदक्के संगीत वासु दीक्षित अवरु नोडिद्दारे। इन चित्र इवत राज्यद्यंत बिगड़ आगे चित्रव वीक्ष प्रेक्षक अंतर नोड़क बनी नोड़ब फिल्म चेना सूपर चेना भाला चेना फिल्म चेना नोड तुम इंट्रेस्ट आगे फिल्म नोड आक्टिंग रंगायण रघुवर्द तुम चेन आम संचारी विजयवर्द चेना तुम चेना 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 गुड मूवी चेना सिनेमा वाले सिनेमा सूपर चेना चेना तुम चेना मैडम चेना आक्टिंग आक्टिंग चेना पिक्चर चेना वस कते वस प्रयत्न मैडम मूवी तुम सूपर है संचार विचार नोड़ी पाप इन बदकारी अंत अन्सत सूपर आयुद वन लाइन स्टोरी है ಪೊಲೀಸರು ಸೇರಿಕೊಂಡು ಮಾಡಿರುವಂತಹ ಕಳ್ಳತನದಲ್ಲಿ ಅಮಾಯಕನೊಬ್ಬ ಸಿಕ್ಕಾಕೊಂಡು ಏನೆಲ್ಲ ಪರದಾಡ್ತಾನೆ ಅನ್ನೋದು ಈ ಚಿತ್ರದ ಸ್ಟೋರಿ. ಇನ್ನು ಈ ಚಿತ್ರದಲ್ಲಿ ಒಂದು ಕಡೆ ದುರಾಸೆ ಇರುವಂತಹ ಇನ್ನು ಬೇಕು ಇರುವಂತಹ ಒಂದು ಗುಂಪಿನ ಜನ, ಇನ್ನೊಂದು ಕಡೆ ಕಿತ್ತುಕೊಂಡು ತಿನ್ನುವಂತಹ ಬಡತನ, ಆ ಬಡತನದಲ್ಲಿ ಬರುವಂತಹ ಕಷ್ಟಗಳು, ಆ ಕಷ್ಟ ಬಂದಾಗ ದುಡ್ಡು ಎಷ್ಟು ಅನಿವಾರ್ಯ ಆಗುತ್ತೆ, ಆ ದುಡ್ಡಿಗಾಗಿ ಮನುಷ್ಯ ಏನೇನೆಲ್ಲ ಸರ್ಕಸ್ ಮಾಡ್ತಾನೆ ಅನ್ನೋದನ್ನ ತುಂಬಾ ಸರಳವಾಗಿ ನೀಟಾಗಿ ಕಥೆಯನ್ನ ಹೆಣೆಯಲಾಗಿದೆ ಈ ಚಿತ್ರದಲ್ಲಿ. ಹಾಗೆ ಈ ಚಿತ್ರದಲ್ಲಿ ಸಂಚಾರಿ ವಿಜಯವರ ಅಭಿನಯ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತಂದ್ರೆ, ಅವರು ಈ ಚಿತ್ರದಲ್ಲಿ ಒಬ್ಬ ಬೀಗ ರಿಪೇರಿ ಮಾಡುವಂತ ಮುಸ್ಲಿಂ ಯುವಕನ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಆ ಪಾತ್ರಕ್ಕೆ ಇವರು ನಿಜವಾಗ್ಲೂ ಜೀವ ತುಂಬಿದ್ದಾರೆ ಅಂತ ಹೇಳಬಹುದು. ಅವರು ಮಾತನಾಡುವಂತ ಉರ್ದು ಭಾಷೆ ಆಗಿರಬಹುದು, ಹಾಗೆ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರಬಹುದು, ಇದೆಲ್ಲವನ್ನ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ ಸಂಚಾರಿ ವಿಜಯ್ ಅವರು. ಇನ್ನೊಂದು ಸಂಚಾರಿ ವಿಜಯ್ ಅವರ ಒಂದು ವೈಶಿಷ್ಟ್ಯತೆ ಅಂತಂದ್ರೆ, ಅವರ ನಟನೆಯ ಜೀವಾಳ ಏನಿದೆ ಅದು ಅವರ ಕಣ್ಣಲ್ಲಿದೆ ಅಂತ ಹೇಳಬಹುದು. ಅಷ್ಟು ಅದ್ಭುತವಾದ ನಟನೆ ಇದರಲ್ಲಿ ಬಂದಿದೆ. ಹಾಗೆ ಈ ಚಿತ್ರದ ನಟಿ ಪ್ರಸನ್ನ ಅವರು ಕೂಡ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಇನ್ನೊಂದು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತವರು ಅಚ್ಯುತ್ ಕುಮಾರ್. ಇವರು ಕೂಡ ತುಂಬಾ ಅದ್ಭುತವಾದ ಒಂದು ಅವರ ಪಾತ್ರಕ್ಕೆ ನ್ಯಾಯವನ್ನ ಒದಗಿಸಿದ್ದಾರೆ ಅಂತ ಹೇಳಬಹುದು. ಇನ್ನು ಈ ಚಿತ್ರಕ್ಕೆ ಟ್ವಿಸ್ಟ್ ಕೊಡುವಂತ ಹಾಗೆ ಒಂದು ಕೇಸ್ ಏನಿದೆ ಅದನ್ನ ಸಾಲ್ವ್ ಮಾಡುವಂತ ಪಾತ್ರ ಏನಿದೆ ಅದನ್ನ ರಂಗಾಯಣ ರಘು ಅವರು ನಿಭಾಯಿಸಿದ್ದಾರೆ. ಅವರು ಕೂಡ ತುಂಬಾ ಕಡಿಮೆ ಡ್ಯುರೇಷನ್ ಅಲ್ಲಿ ಬಂದ್ರು ಕೂಡ ತುಂಬಾ ಅದ್ಭುತವಾಗಿ ಆ ಚಿತ್ರಕ್ಕೆ ಆ ಪಾತ್ರಕ್ಕೆ ಒಂದು ನ್ಯಾಯವನ್ನ ಒದಗಿಸಿ ಕೊಡುವಂತ ಒಂದು ಅಭಿನಯವನ್ನ ರಂಗಾಯಣ ರಘು ಅವರು ಮಾಡಿದ್ದಾರೆ. ಇನ್ನು ಚಿತ್ರದಲ್ಲಿ ಆಕ್ಷನ್ ತುಂಬಾ ಕಡಿಮೆ ಇದೆ, ಆದರೆ ಇದರಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಹಾಸ್ಯ ಕಾಮಿಡಿ ಏನಿದೆ ಅದು ಕೂಡ ತುಂಬಾ ಹೆಲ್ದಿ ಕಾಮಿಡಿ, ಒಂದು ಸಾತ್ವಿಕ ಹಾಸ್ಯ ಅಂತ ಹೇಳಬಹುದು. ಆ ಹಾಸ್ಯ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನಿಮಗೆ ಎಲ್ಲಾ ಕಡೆ ಎಲ್ಲೂ ಮಿಸ್ ಹೊಡಿಯಲ್ಲ, ಅಷ್ಟರ ಮಟ್ಟಿಗೆ ಕಾಮಿಡಿ ಆಗಿದೆ. ಇನ್ನು ಈ ಚಿತ್ರದ ಸಂಗೀತ ಆಗಿರಬಹುದು, ನಿರ್ದೇಶನ ಆಗಿರಬಹುದು, ಹಾಸ್ಯ ಆಗಿರಬಹುದು, ಎಲ್ಲವೂ ಅದ್ಭುತವಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಫಸ್ಟ್ ಇಂಟರ್ವ್ಯೂಲ್ ಆಗೋವರೆಗೂ ಚಿತ್ರ ಎಷ್ಟು ಸ್ಪೀಡ್ ಹೋಗುತ್ತೆ ಅಂದ್ರೆ ಗೊತ್ತೇ ಆಗಲ್ಲ, ಟೈಮ್ ಹೋಗಿದೆ ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ಚೆನ್ನಾಗಿ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಚಿತ್ರ ಸ್ವಲ್ಪ ಡಲ್ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಫುಲ್ ಸೈಲೆಂಟ್ ಆಗಿದೆ ಚಿತ್ರ ಅನ್ನೋ ಅಷ್ಟರಲ್ಲಿ ಮತ್ತೆ ಸ್ಪೀಡ್ ತಗೊಳ್ಳುತ್ತೆ, ಅದು ಯಾವಾಗ ಅಂದ್ರೆ ರಂಗಾಯಣ ರಘು ಅವರ ಎಂಟ್ರಿ ಆದಾಗ. ಅಷ್ಟರ ಮಟ್ಟಿಗೆ ಈ ಚಿತ್ರ ಚೆನ್ನಾಗಿದೆ. ಚಿತ್ರ ಪುಕ್ಸಟ್ಟೆ ಲೈಫು ಪುರ್ಸತ್ತೇ ಇಲ್ಲ. ಈ ವೀಕೆಂಡ್ಗೆ ನಿಮ್ಮ ಫ್ಯಾಮಿಲಿ ಸಮೇತ ನೀವು ಥಿಯೇಟರ್ಗೆ ಹೋಗಿ, ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ಈ ಚಿತ್ರವನ್ನು ವೀಕ್ಷಿಸಿ. ಇನ್ನಷ್ಟು ಸಿನಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ಮೈ ಮೂವಿ ಬಜಾರ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.